हेलो एव्रिवन वेलकम बैक टू माय चैनल इवत्तिन वीडियो ऑर्किड प्लांट्स बगे तिळ्कोळ्ळोण ऑर्किड वंदु एपिफाइटिक प्लांट अदु नार्मल पॉटिंग सॉयल अल्ली बेळेयोकागोदिल्ल इदक्के नावु स्पेशल केर कूड तगोबेकागुत्ते ई ऑर्किड प्लांट्स नमगे मेजरली रेन फॉरेस्ट एरियास अथवा नॉर्थ ईस्टर्न स्टेट्स इंडिया आ कडे नमगे नोडक्के सिगुत्ते इदु रेन फॉरेस्ट प्लांट आगिरोद्रिंद ಅದಕ್ಕೆ ಯಾವಾಗಲೂ ಮಾಯಿಸ್ಟ್ ಮತ್ತೆ ಹ್ಯೂಮಿಡ್ ಕಂಡೀಷನ್ ಇರಬೇಕಾಗುತ್ತೆ ಇದು ಒಂದು ಆರ್ನಮೆಂಟಲ್ ಪ್ಲಾಂಟ್ ಇದನ್ನ ತುಂಬಾ ನರ್ಸರಿಗಳಲ್ಲಿ ಇವತ್ತಿನಿಂದಲೇ ನೋಡಕ್ಕೆ ಸಿಗುತ್ತೆ ಈಗ ನೀವು ನೋಡ್ತಾ ಇರೋದು ಅಸ್ಸಾಂನ ಸ್ಟೇಟ್ ಫ್ಲವರ್ ಫಾಕ್ಸ್ ಟೇಲ್ ಆರ್ಕಿಡ್ ಇವತ್ತಿನ ವಿಡಿಯೋದಲ್ಲಿ ಆರ್ಕಿಡ್ ಪ್ಲಾಂಟ್ಸ್ ನ ಹೇಗೆ ರಿಪೋರ್ಟ್ ಮಾಡೋದು ಅಂತ ನೋಡೋಣ ಇದು ನರ್ಸರಿಯಿಂದ ತಂದಿರೋ ಆರ್ಕಿಡ್ ಪ್ಲಾಂಟ್ ಇದು ಆಲ್ಮೋಸ್ಟ್ 3 ಮಂತ್ಸ್ ಆಯ್ತು ನಾನು ನರ್ಸರಿಯಿಂದ ತಗೊಂಡು ಇವತ್ತು ಹೇಗೆ ರಿಪೋರ್ಟ್ ಮಾಡೋದು ಅಂತ ನೋಡೋಣ ಪಾಟ್ ಇಂದ ನಿಧಾನಕ್ಕೆ ಪ್ಲಾಂಟ್ ನ ರಿಮೂವ್ ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ಲಾಂಟ್ ನ ತೆಗಿಬೇಕಾದ್ರೆ ಅದಕ್ಕೆ ಯಾವುದು ಕೂಡ ಡ್ಯಾಮೇಜ್ ಆಗಬಾರದು ಇದು ರೂಟ್ಸ್ ಕೂಡ ಏನಷ್ಟು ಬೆಳೆದಿಲ್ಲ ಅದಕ್ಕೆ ನನಗೆ ಈಜಿಯಾಗಿ ರಿಮೂವ್ ಮಾಡಕಾಯಿತು ಈಗ ನರ್ಸರಿ ಅವರು ಏನೇನ್ ಪಾಟಿಂಗ್ ಸಾಯಿಲ್ ಗೆ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ ಆಗ್ಲೇ ನಾನು ಹೇಳಿದಾಗ ಇದು ನಾರ್ಮಲ್ ಪಾಟಿಂಗ್ ಸಾಯಿಲ್ ಅಲ್ಲಿ ಬೆಳೆಯಕಾಗೋದಿಲ್ಲ ನರ್ಸರಿ ಅವರು ಇದಕ್ಕೆ ಕೋಕೋ ಚಿಪ್ಸ್ ಕೋಕೋ ಪೀಟ್ ಮತ್ತೆ ಪರ್ಲೈಟ್ ಅನ್ನು ಯೂಸ್ ಮಾಡಿದ್ದಾರೆ ಪರ್ಲೈಟ್ ಏರೇಷನ್ ಗೆ ಹೆಲ್ಪ್ ಮಾಡುತ್ತೆ ಕೋಕೋ ಚಿಪ್ಸ್ ವಾಟರ್ ನ ಹೋಲ್ಡ್ ಮಾಡಕ್ಕೆ ಯೂಸ್ ಆಗುತ್ತೆ ಮತ್ತೆ ಕೋಕೋ ಪೀಟ್ ಕೂಡ ಮಾಯಿಶ್ಚರ್ ಮತ್ತೆ ಫಂಗಿಸೈಡ್ ಆಗಿ ಹೆಲ್ಪ್ ಆಗುತ್ತೆ ಈ ಪಾಟ್ ಹಳೆಯದಾಗಿದೆ ಆಲ್ಮೋಸ್ಟ್ 1 ಇಯರ್ ಇಂದ ಇದೇ ಪಾಟಲ್ಲಿ ಇತ್ತು ಅನ್ಸುತ್ತೆ ಫುಲ್ ಆಲ್ಗೆ ಎಲ್ಲ ಬೆಳ್ಕೊಂಡಿದೆ ಆರ್ಕಿಡ್ಸ್ ಗೆ ಟ್ರಾನ್ಸ್ಪರೆಂಟ್ ಪಾಟ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅದರ ರೂಟ್ಸ್ ಹೇಗಿದೆ ಅದು ಬೆಳೀತಿದ್ಯಾ ಅಥವಾ ಫಂಗಸ್ ಆಗಿದ್ಯಾ ಅಂತ ನೋಡ್ಕೊಳ್ಳೋಕೋಸ್ಕರ ಟ್ರಾನ್ಸ್ಪರೆಂಟ್ ಪಾಟ್ ನ ಯೂಸ್ ಮಾಡ್ತೀವಿ ಜೊತೆಗೆ ಸೈಡ್ ಅಲ್ಲಿ ಡ್ರೈನೇಜ್ ಹೋಲ್ ಇರಬೇಕು ಯಾಕೆ ಅಂದ್ರೆ ಅದು ಏರೇಷನ್ ಆಗಬೇಕು ಏರೇಷನ್ ಆಗಲಿಲ್ಲ ಅಂದ್ರೆ ಫಂಗಸ್ ಬರುತ್ತೆ ಈ ತರ ಇಲ್ಲ ಅಂತ ಅಂದ್ರೆ ಮನೆಯಲ್ಲೇ ಮಾಡ್ಕೊಂಬಹುದು ಯಾವುದು ನಮಗೆ ನರ್ಸರಿ ಪಾಟ್ಸ್ ಬರುತ್ತಲ್ಲ ಬ್ಲ್ಯಾಕ್ ಕಲರ್ ಅದಕ್ಕೆ ಸೈಡ್ ಅಲ್ಲೇ ಹೋಲ್ಸ್ ಮಾಡ್ಕೊಂಬಹುದು ಈಗ ನಾನು ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿದಿನಿ ಹೈಡ್ರೋಜನ್ ಪರಾಕ್ಸೈಡ್ ವಾಟರ್ ನ ಯೂಸ್ ಮಾಡಿ ಅಥವಾ ಸ್ಯಾನಿಟೈಜರ್ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಈಗ ಪಾಟಿಂಗ್ ಸಾಯಿಲ್ ವಿಷಯಕ್ಕೆ ಬಂದ್ರೆ ಇದಕ್ಕೆ ವುಡ್ ಬಾರ್ಕ್ ಹಾಕೋಬೇಕು ವುಡ್ ಬಾರ್ಕ್ ನ್ಯಾಚುರಲ್ ಆಗಿ ವಾಟರ್ನ ಹೋಲ್ಡ್ ಮಾಡ್ಕೊಳ್ಳುತ್ತೆ ಮತ್ತು ಸ್ಲೋ ಆಗಿ ಡಿಕಂಪೋಸ್ ಆಗಿ ನ್ಯೂಟ್ರಿಷನ್ನ ಕೊಡುತ್ತೆ ನೆಕ್ಸ್ಟು ಚಾರ್ಕೋಲ್ ಚಾರ್ಕೋಲ್ ಒಂದು ನ್ಯಾಚುರಲ್ ಫಂಗಿಸೈಡ್ ನಾನು ಅಡೇನಿಯಂ ವಿಡಿಯೋದಲ್ಲಿ ಹೇಳಿದಾಗೆ ಇದು ಒಂದು ನ್ಯಾಚುರಲ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಒನ್ ಬ್ರಿಕ್ ಪೀಸಸ್ ಬ್ರಿಕ್ ಪೀಸಸ್ಸು ಪಾಟಿಂಗ್ ಸಾಯಿಲ್ನ ಕೂಲ್ ಮಾಡುತ್ತೆ ಮತ್ತು ಆರ್ಕಿಡ್ ಪ್ಲಾಂಟ್ಗೆ ಹೀಟ್ ಆಗ್ತಿರೋ ಹಾಗೆ ನೋಡ್ಕೊಳ್ಳುತ್ತೆ ಇದು ನ್ಯಾಚುರಲ್ ಲೇಕಾ ಬಾಲ್ ರೋಲ್ನ ಪ್ಲೇ ಮಾಡುತ್ತೆ ಲೇಕಾ ಬಾಲ್ಸ್ ಎಷ್ಟು ಪ್ಲಾಂಟ್ಸ್ಗೆ ಇಂಪಾರ್ಟೆಂಟು ಬ್ರಿಕ್ ಪೀಸಸ್ ಕೂಡ ಕೆಲವೊಂದು ಪಾಟಿಂಗ್ ಸಾಯಿಲಲ್ಲಿ ಆ್ಯಡ್ ಮಾಡೋದ್ರಿಂದ ಪ್ಲಾಂಟ್ಗೆ ಹೆಲ್ತ್ಗೆ ಬೆನಿಫಿಟ್ ನೆಕ್ಸ್ಟು ಕೋಕೋ ಚಿಪ್ಸ್ ಕೋಕೋ ಚಿಪ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಟರ್ನ ಹೋಲ್ಡ್ ಮಾಡುತ್ತೆ ಮತ್ತು ಮಾಯಿಶ್ಚರ್ನ ಬ್ಯಾಲೆನ್ಸ್ ಮಾಡುತ್ತೆ ಇದೆಲ್ಲ ಪಾಟಿಂಗ್ ಮಿಕ್ಸ್ಗೆ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ಒಂದು ದಪ್ಪ ಆಗಿರೋ ಇಟ್ಟಿಗೆ ಅಥವಾ ಕಲ್ಲನ್ನ ಇಟ್ಕೊಬೇಕು ಯಾಕೆಂದರೆ ಪಾಟಿಂಗ್ ಮಿಕ್ಸು ಲೈಟ್ ವೆಯ್ಟ್ ಆಗಿರೋದ್ರಿಂದ ಅದು ಪಾಟ್ನ ಗಾಳಿ ಬಂದರೆ ಬೀಳದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈಗ ಪಾಟಿಂಗ್ ಸಾಯಿಲ್ನ ತುಂಬ ಫಿಲ್ ಮಾಡಿಕೊಂಡು ಮಧ್ಯೆ ಒಂದು ಬ್ರಿಕ್ ಪೀಸಸ್ನ ಇಟ್ಕೋತೀನಿ ಬ್ರಿಕ್ ಪೀಸ್ ಯಾಕೆ ಅಂದರೆ ಆರ್ಕಿಡ್ ಪ್ಲಾಂಟ್ಗೆ ಸಪೋರ್ಟ್ ಆಗಿರಲಿ ಅಂತ ಒಂದು ಬ್ರಿಕ್ ದೊಡ್ಡ ಬ್ರಿಕ್ ಪೀಸ್ನ ಇಟ್ಕೊಂಡು ಅದ್ರ ಸುತ್ತ ಪಾಟಿಂಗ್ ಸಾಯಿಲ್ನ ಕವರ್ ಮಾಡ್ತೀನಿ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ಪಾಟಿಂಗ್ ಸಾಯಿಲ್ನ ಮತ್ತೆ ಕವರ್ ಮಾಡ್ತಾ ಇದ್ದೀನಿ ಈಗ ಪಾಟಿಂಗ್ ಸಾಯಿಲ್ ಫುಲ್ ಫಿಲ್ ಆಗಿರೋದ್ರಿಂದ ಈಗ ಕೆಳಗಡೆಯಿಂದ ಬಂದಿರೋ ಒಂದು ಸ್ಪೈಕಿಗೆ ಸಪೋರ್ಟ್ ಆಗಿರಲಿ ಅಂತ ಒಂದು ಸ್ಟಿಕ್ನ ಇಡ್ತಾ ಇದ್ದೀನಿ ಆ ಸ್ಟಿಕ್ನ ಆ ಸ್ಪೈಕ್ ಜೊತೆಗೆ ಕಟ್ತಾ ಇದ್ದೀನಿ ಇದು ಕಟ್ಟೋದ್ರಿಂದ ಸ್ಪೈಕ್ ಡ್ಯಾಮೇಜ್ ಆಗೋದು ಅಥವಾ ಕಟ್ ಆಗೋದ್ರಿಂದ ತಡೆಗಟ್ಟುತ್ತೆ ಈಗ ನಿಧಾನವಾಗಿ ಅದನ್ನು ಪಾಟಿಂಗ್ ಸಾಯಿಲ್ ಒಳಗೆ ಹಾಕಿ ಅದನ್ನು ಕಟ್ತಾ ಇದ್ದೀನಿ ಇದನ್ನು ಕಟ್ಟೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಫ್ಲವರ್ ಕೂಡ ಜಾಸ್ತಿ ದಿನ ನಿಮಗೆ ಬರುತ್ತೆ ಹಾಗೆ ಡ್ಯಾಮೇಜ್ ಆಗೋದ್ರಿಂದ ಕೂಡ ತಡೆಯುತ್ತೆ
ವಾಟ್ರಿಂಗ್ ವಿಷಯಕ್ಕೆ ಬಂದರೆ ಇದಕ್ಕೆ ವೀಕ್ಲಿ ಒನ್ಸ್ ಮಾತ್ರ ವಾಟರ್ ಮಾಡಬೇಕು. ರೂಟ್ಸ್ ಪೂರ್ತಿಯಾಗಿ ನೆನಿಬೇಕು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅದು ಡ್ರೈ ಇದ್ದಾಗ ಹೇಗಿರುತ್ತೆ ಮತ್ತು ವಾಟರ್ ಹಾಕಿದಾಗ ಎಷ್ಟು ಗ್ರೀನ್ ಆಗಿ ಕಾಣುತ್ತೆ ಅಂತ. ವಾಟರ್ನ ಆ ಲೀಫ್ ಮಧ್ಯ ಬೀಳದೇ ಇರೋ ಹಾಗೆ ನೋಡ್ಕೊಬೇಕು. ನಾನು ಫಸ್ಟ್ ಟೈಮ್ ಅದನ್ನು ರೀಪಾಟ್ ಮಾಡಿರೋದ್ರಿಂದ ಮಾತ್ರ ಆ ಮೇಲಿಂದ ನೀರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀರು ಹಾಕುವಾಗ ಬರೀ ಪಾಟಿಂಗ್ ಸಾಯ್ಲಿಗೆ ಮಾತ್ರ ನೀರು ಹಾಕಬೇಕು. ಗಿಡ ಅಥವಾ ಸ್ಪೈಕ್ ಸಂದಿಯಲ್ಲಿ ನೀರು ಸೇರಿಕೊಂಡ್ರೆ ಗಿಡ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಇದು ರಾಟ್ ಆಗಿರೋ ರೂಟ್ಸ್ ನನಗೆ ಪಾಟಿಂಗ್ ಸಾಯ್ಲ್ ಒಳಗೆ ಸಿಕ್ಕಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.